ಬರೋ ತನಕ ಮೋಕ್ಷ ಸಿಗಲಾರದು ಅಂತ ನಮ್ಮ ಅಭಿಪ್ರಾಯ. ಇದು ಕೇವಲ ನಮ್ಮಿಬ್ಬರ ಅಭಿಪ್ರಾಯವಲ್ಲ, ಸಕಲ ಶಾಸ್ತ್ರಗಳ ಮಥಿತಾರ್ಥ. ಈ ವಿಷಯದಲ್ಲಿ ಯಾರಾದರೂ ಸಮಂಜಸವಾದ ಉತ್ತರವನ್ನು ಹೇಳಬಲ್ಲಿರಾ? ಹಯಗ್ರೀವಾಚಾರ್ಯ, ಶೇಷಾಚಾರ್ಯ, ಮಾಧವಾಚಾರ್ಯ, ಈ ವಿಷಯದಲ್ಲಿ ಪಂಡಿತರು ಮಾತ್ರವಲ್ಲದೆ ಪಾಮರರು ಸಹ ಭಾಗವಹಿಸಬಹುದಲ್ಲವೇ? ಪಂಡಿತರಿಗೆ ಅರ್ಥವಾಗದ ಗಹನವಾದ ವಿಷಯ ಪಾಮರರಿಂದ ಉತ್ತರಿಸಲು ಸಾಧ್ಯವೇ? ಅಂಥ ಸಮರ್ಥರು ಯಾರಾದಿದ್ರೆ ಮುಂದೆ ಮುಂದೆ ಮಾತನಾಡಬಹುದಲ್ಲ. ಕನಕ, ಇಲ್ಲಿರುವ ಮಹಾಮಹಾ ಪಂಡಿತರಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಹೇಳಬಲ್ಲಿಯ? ಮಹಾಸ್ವಾಮಿ, ನಾನು ಅಲ್ಪ, ಹೀಗೆ ಸಾಮೂಹಿಕವಾಗಿ ಕೇಳಿದರೆ ಏನು ಆರೈಕೆ ಮಾಡಬಲ್ಲೆ? ವೈಯಕ್ತಿಕವಾಗಿ ಅಪ್ಪಣೆ ಮಾಡಿದರೆ ನನ್ನ ಅಲ್ಪ ಬುದ್ಧಿಗೆ ತಿಳಿದಿದ್ದನ್ನು ಶ್ರೀಚರಣಗಳಲ್ಲಿ ಒಪ್ಪಿಸಬಲ್ಲೆ. ಇವರು ಭೀಮಾಚಾರ್ಯರು, ಸಕಲ ಶಾಸ್ತ್ರ ಪಾರಂಗತರು, ಗಂಗಾ ಯಮುನಾದಿ ಮಹಾತೀರ್ಥಗಳಲ್ಲಿ ಮಿಂದು ಮೂರು ಮೂರು ಸಲ ಭರತಖಂಡವನ್ನು ಬಳಸಿ ಬಳಸಿ ಬಂದಿದ್ದಾರೆ. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು ರಾಮಾಚಾರ್ಯ, ನಾಲ್ಕು ವೇದಗಳನ್ನು ಬಾಯಿಪಾಠ ಮಾಡಿದ ವಿದ್ಯಾವಂತರು, ಯಜ್ಞಾಗಾದಿಗಳನ್ನು ಮಾಡಿ ಪ್ರಸಿದ್ಧರಾಗಿರುವ ಮಹಾಪಂಡಿತರು. ಇವರು ಹೋಗ್ತಾರಿಯೇ? ಇವರು ನೋಡು, ಇವರು ಪುರಂದರದಾಸರು, ಪಾಂಡುರಂಗನ ಅಂತರಂಗ ಭಕ್ತರು. ಇವರು ಮೋಕ್ಷಕ್ಕೆ ಹೋಗ್ತಾರಿಯೇ? ಇವರು ಕನಕ, ನಾವು ಕ್ಷಮಿಸಬೇಕು, ತಾವು ಸಹ. ಮತ್ತೆ ಯಾರು ಹೋಗ್ತಾರೆ? ನೀನು ಹೋಗ್ತೀಯ? ನಾನು ಹೋದರೆ ಹೋಗಬಹುದು. ಇದು ಸ್ವಪ್ರತಿಷ್ಠೆ ಪರಮಾವತಿ, ಗುರುಗಳು ಕೊಟ್ಟ ಸರಿಗೆ ದುರುಪಯೋಗ, ಪಂಡಿತೋತ್ತಮನ ಅವಹೇಳನ. ಪರಿವೂದಿನ ಅಲ್ಪ ಬುದ್ಧಿ ಪ್ರಯೋಗ ಮಾಡಿರ್ತಾರ? ಸಕಲ ಶಾಸ್ತ್ರ ಪಾರಂಗತರಾದ ಭೀಮಾಚಾರ್ಯರಿಗೆಲ್ಲ ಮೋಕ್ಷ, ನೀವು ಶಾಸ್ತ್ರ ನಿಪುಣರಾದ ರಾಮಾಚಾರ್ಯರಿಗೆಲ್ಲ ಮೋಕ್ಷ, ದಾಸುಬ್ರಹ್ಮಣ್ಯರಾದ ಪುರಂದರದಾಸರಿಗೆಲ್ಲ ಮೋಕ್ಷ. ಅಪಮಾನ ಬೇಕಾದ್ರೆ ಸಹಿಸಬಹುದು, ಗುರುಗಳಿಗಾದ ಅಪಮಾನ ಮಾತ್ರ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಿಶಬ್ದ. ಪಂಡಿತೋತ್ತಮರು ವೃಥಾ ಕೋಪಿಸ್ಕೋಬಾರದು, ನನ್ನ ಮಾತು ತಮಗೆ ಅರ್ಥವಾಗಲಿಲ್ಲ. ಅರ್ಥವಾಗದೇ ಇರೋದಕ್ಕೆ ಇದೇನ್ ಶಾಸ್ತ್ರದ ಕಗ್ಗಂಟು ವಾಕ್ಯವೇ? ರುಕ್ಕೆ ಉಪನಿಷತ್ ವಾಣಿಯೇ. ನಾನು ಹೋದ್ರೆ ಹೋದೇನು ಅನ್ನೋ ಈ ನಿನ್ನ ಬಾಲಭಾಷೆ ಕನ್ನಡಕ್ಕೆ ವ್ಯಾಖ್ಯಾನಕಾರ ಬೇರೆ ಬೇಕೆ, ಭಾಷಿಕಾರ ಬೇರೆ ಬೇಕೆ? ಈಗ ಹಾಗೆ ತೋರ್ತಾ ಇದೆ. ನನ್ನ ಅಭಿಪ್ರಾಯ ಇಷ್ಟೇ, ನಾನು ಅಂದರೆ ನಾನು ಅನ್ನೋ ಭಾವ, ಹೋದ್ರೆ ಹೋದೇನು ಇದ್ದರೆ ಇದ್ದೇನು ಅಂತ. ಭೀಮಾಚಾರ್ಯ ಕೇಳಿದಿರ ಸ್ವಾರಸ್ಯ? ಇದು ಬಾಲಭಾಷೆಯ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ನಾನು ಹೋದರೆ ಹೋದೇನು ಅನ್ನೋ ಮೂರೇ ಮೂರು ಶಬ್ದದಲ್ಲಿ ಮೂರು ಲೋಕ ತುಂಬುವಷ್ಟು ಅರ್ಥ ಅಡಗಿಸಿ ಹೇಳಿದರು ಕನಕದಾಸರು. ಇದು ಅಪಸಿದ್ಧ ಅಂತ ದಾಸರೇ. ನಾನು ಒಂಬೋದೇ ಇಲ್ಲದೆ ಇದ್ದ ಮೇಲೆ ಮೋಕ್ಷ ಸುಖ ಅನುಭವಿಸೋದು ಯಾವುದು ಅಂತೇನು? ನಾನು ಅಂದ್ರೆ ನಾನು ಅನ್ನತಕ್ಕಂಥ ಅಹಂಕಾರ, ಅದು ಅಳಿದರೆ ಹೋದೇನು ಇದ್ರೆ ಇದ್ದೇನು ಅಂತ ಭಾವ. ಮಹಾಸ್ವಾಮಿಗಳ ವ್ಯಾಖ್ಯಾನ ಸರ್ವಸಮ್ಮತವಾದ್ದೇ. ರಾಮಾಚಾರ್ಯ ಇವರು ಮಾತಿನಲ್ಲೇ ನಮ್ಮನ್ನು ಕೀಳು ಮಾಡಿ ಮೇಲೆ ಎದ್ದವ್ರಿ. ಸ್ವಾಮಿ, ಯಾಕೆ ಮೇಲು ಕೀಳೆಂಬ ಭಾವ? ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುವವರೇ ಉತ್ತಮರು, ಕಾಮಾದಿ ಅರಿಷಡ್ವರ್ಗಗಳಿಗೆ ಬಲಿಯಾಗಿ ಪಾಪ ಮಾಡುವವರೇ ಅಧಮರು. ಈ ಎರಡು ಕುಲವಲ್ಲದೆ ಜಗತ್ತಿನಲ್ಲಿ ಬೇರೆ ಕುಲವಿಲ್ಲ, ಅದಕ್ಕಾಗಿ ಹೊಡೆದಾಡುವುದು ಯಾವ ನ್ಯಾಯ? ಕುಲ ಕುಲ ಕುಲವೆಂದು